ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಈಗ ಸ್ವಲ್ಪ ಹೂವಿನ ಬೀಜ ಇದೆ ತಂದು ಸುಮಾರು ಟೈಮ್ ಆಯ್ತು. ಲಾಸ್ಟ್ ಇಯರ್ ಬ್ಯಾಂಗ್ಳೂರ್ ಅಲ್ಲಿ ಇರುವಾಗ ತರಿಸಿದ್ವಿ. ಸೊ ಆಗ ನನ್ನ ಪ್ರೆಗ್ನೆನ್ಸಿ ಇದ್ದಿದ್ರಿಂದ ಜಾಸ್ತಿ ಗಿಡದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋ ಕಡೆ ಕಡೆಗೆ ಆಗ್ತಾ ಇರಲಿಲ್ಲ. ಒನ್ ಇಯರ್ ಮೇಲೆ ಆಯ್ತು, ಹೇಗಾಗತ್ತೆ ಹೇಗಿದೆ ಗೊತ್ತಿಲ್ಲ. ತಂದಿರ್ತಿದ್ದೆ, ಅಮ್ಮನಿಗೆ ಕೊಟ್ಟಿದ್ದೆ, ಅಮ್ಮ ಎಲ್ಲೋ ಇಟ್ಟಿದ್ರಂತೆ ಇವತ್ತು ಸಿಕ್ಕಿದೆ ಅಂದಿದ್ರು. ಸೊ ವಿಂಟರ್ ಸೀಸನಲ್ ಫ್ಲವರ್ ಅದು ಹೆಂಗ್ ಬಂದಿದೆ ಹೆಂಗಿದೆ ಅಂತ ನೋಡ್ಕೊಂಡು ಸೀಡ್ಸ್ ಹೆಂಗಿದೆ ಅಂತ ನೋಡಿ ಹಾಕ್ತೇನೆ. ಇಲ್ಲಿ ಕೆಲವು ಸ್ವಲ್ಪ ಸೀಡ್ಸ್ ನ ಇಟ್ಕೊಂಡಿದ್ದೀನಿ, ಹಾಕ್ತೇನೆ ಇವತ್ತು ನೋಡುವ. ದಿನ ಅನ್ಕೊಳ್ಳೋದು ಇವತ್ತು ಹಾಕೋದು ನಾಳೆ ಹಾಕೋದು ಅಂತ, ಹಾಕ್ತೇನೆ ಇರ್ಲಿಲ್ಲ. ಇವತ್ತೀಗ ಸ್ವಲ್ಪ ಹಾಕುವಾಗಿ ಇಲ್ಲಿ ಆಲ್ರೆಡಿ ಪಾಟ್ ಇದೆ, ರೋಸ್ ಎಲ್ಲ ಇರೋದು, ಅದಕ್ಕೆ ಹಾಕ್ತೇನೆ. ಇದೆಲ್ಲ ನಾನು ಬ್ಯಾಂಗ್ಳೂರಿಂದ ತಂದಿದ್ದು. ಇದನ್ನ ಫಸ್ಟ್ ಎಣ್ಣೆ ಹಾಕ್ತೇನೆ. ಬ್ಯಾಂಗ್ಳೂರಲ್ಲಿ ಎಷ್ಟು ಒಳ್ಳೆ ಹೂವು ಆಗ್ತಾ ಇತ್ತು, ಆದ್ರೆ ಮಮ್ಮಿ ಹೇಳಿದ್ರು ನಮಗೆ ತರುವಾಗ್ಲೇ, ಅಷ್ಟು ಕಷ್ಟಪಟ್ಟು ಹೊತ್ಕೊಂಡು ಬರ್ತೀಯಾ, ಆದ್ರೆ ಇಲ್ಲಿ ವೆದರ್ಗೆ ಹೂವು ಸಿಗೋ ಕಷ್ಟ, ಚೆನ್ನಾಗಿ ಬರಲ್ಲ ಅಂತ. ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಬೆಳೆದಷ್ಟು ಈಸಿಲಿ ನಮ್ಗಿಲ್ಲಿ ಬರಲ್ಲ ಹೂವಿನ ಗಿಡ. ಯಾಕೋ ಚೆನ್ನಾಗಿ ಬಂದಿತ್ತು, ಸಡನ್ಲಿ ಮಳೆ ಬಿಸಿಲು ಜಾಸ್ತಿ ಆಯ್ತು ಅನ್ಸುತ್ತೆ. ಎಲ್ಲ ಗಿಡ ತುಂಬ ಒಣಗಿದೆ. ಮೊನ್ನೆ ಮಮ್ಮಿ ಎಲ್ಲ ಕಟ್ ಮಾಡಿದ್ದಾರೆ, ನೋಡ್ಬೇಕಿದೆ ಹೇಗೆ ಬರುತ್ತೆ ಅಂತ. ಮಮ್ಮಿ ನಾನು ಸೇರಿ ಎಲ್ಲ ಟ್ರೀಟ್ಮೆಂಟು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನೀರು ಹಾಕಿದ್ದು, ಸಂಜೆನೂ ಹಾಸ್ಟೆಲ್ ಫುಲ್ ಒಣಗೋಗಿರುತ್ತೆ ಗಿಡ ಎಲ್ಲ. ಮ್ಯಾರಿಗೋಲ್ಡು ಇದೆ, ಅದನ್ನು ಹಾಕ್ತೇನೆ. ಮಾಡುವ ಒಂದೊಂದು ಪಾಟ್ಗೆ ಒಂದೊಂದು ಫ್ಲವರ್ಸ್ ಹಾಕ್ತಾ ಇದ್ದೇನೆ. ಸುಮಾರಿದೆ, ಅದರಲ್ಲಿ ಒಂದಷ್ಟು ಕೆಲವೊಂದಷ್ಟು ತಗೊಂಡ್ಬಂದಿದೆ. ಹೇಗೂ ನಾನು ಸ್ವಲ್ಪ ದಿನ ಇದ್ದೀನಿ, ಹೋಗೋದ್ರೊಳಗಡೆ ಆಗ್ಬಹುದು ಅಂತ. ಡೇಲಿಯ ಇದೆ, ಅದೂ ಹಾಕ್ತಾ ಇದ್ದೀನಿ. ಎಲ್ಲ ಇವಾಗ ಒಂದು ಮೂರು ನಾಲ್ಕು ಹಾಕಿದ್ದೀನಿ, ಆಲ್ರೆಡಿ ಸಂಜೆ ಆಯ್ತು. ಸಂಜೆ ಮೇಲೆ ಜಾಸ್ತಿ ಆಗಲ್ಲ ಹೂವಿನ ಗಿಡದ ಜೊತೆ. ಬೆಳಿಗ್ಗೆ ಮಾಡುವ ಅಂದ್ರೆ ಬಿಸಿಲು, ಮಧ್ಯಾಹ್ನ ಮಗರಾಯ ಇರ್ತಾನೆ, ಇಟ್ಕೊಂಡಿದ್ದಾನೆ, ಇವಾಗ್ಲೂ ಇಟ್ಕೊಂಡಿದ್ದ, ಮಮ್ಮಿ ಜೊತೆ ಇದ್ದ. ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ಹೂವಿನ ಗಿಡ ಮಾಡೋರಿಗೆ ಗೊತ್ತಿರುತ್ತೆ, ಒಳ್ಳೆ ಮಗು ತರ ಸಾಕಿರ್ತೀವಿ. ಈ ಕೋಸ್ಟಲ್ ಏರಿಯಾಗೆ ಹೂವಿನ ಗಿಡ ಸೆಟ್ ಆಗ್ತಾ ಇಲ್ಲ ಅನ್ನೋ ಹಂಗೆ ಆಗ್ತಾ ಇದೆ. ಇದೆಲ್ಲ ಅಮ್ಮನ ಗಾರ್ಡನ್, ಅಮ್ಮ ಕೂಡ ಚೆನ್ನಾಗಿ ಗಾರ್ಡನ್ ಮಾಡ್ತಾರೆ. ಮೊದಲು ನಾನು ಅಮ್ಮಂಗೆ ಅಂತಿದ್ದೆ ಬ್ಯಾಂಗ್ಳೂರಿಗೆ ಬಾ ಅಂತ, ಆಗ ಅಮ್ಮ ಅಂತಿದ್ರು ಇಲ್ಲ ನಾನು ಬರಲ್ಲ, ನನ್ನ ಗಿಡ ಎಲ್ಲ ಹಾಳಾಗುತ್ತೆ ಅಂತ. ಅವಾಗ ನನ್ನ ಅಮ್ಮಂಗೆ ಅಂತಿದ್ದೆ, ನಿಮ್ಮ ಗಿಡಕ್ಕೆ ಯಾವಾಗಲೂ ಇದ್ದಿದೆ, ನಿಂದು ಎಲ್ಲಿ ಹೋಗುವ ಬಾ ಅಂತ ಹೇಳಿದ್ರು ಗಾರ್ಡನ್ ಗಾರ್ಡನ್ ಇದೆಯಾ ಅಂತ. ಆದರೆ ಮಾಡೋವಾಗ ಗೊತ್ತಾಗುತ್ತೆ ಅವರವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂತ. ಮಕ್ಕಳ ಥರ ಸಾಕಿರ್ತೇವಲ್ಲ, ಬಿಟ್ಟು ಹೋಗೋವಾಗ ಬೇಜಾರಾಗುತ್ತೆ, ಮಕ್ಕಳನ್ನ ಬಿಟ್ಟಿದ್ದಂಗೆ ಅನಿಸುತ್ತೆ ಗಾರ್ಡನಿಂಗ್ ಮಾಡೋರಿಗೆ ಗಾರ್ಡನ್ ಬಿಟ್ಟಿರೋದು. ಹೂವಿನ ಗಿಡ ನಾವು ಬ್ಯಾಂಗ್ಳೂರಲ್ಲಿ ನಿಂತಿದ್ದೇನೆ, ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ. ಮಾಡುದು ಅನಿವಾರ್ಯ ಕಾರಣ, ಡೆಲಿವರಿಗೆ ಬರೋವಾಗೆಲ್ಲ ಸುಮಾರು ಗಿಡ ತಂದೆ, ಅದ್ರಲ್ಲಿ ಕೆಲವೊಂದಷ್ಟು ಬಂದಿತ್ತು. ರೋಸ್ ಪ್ಲಾಂಟ್ ಎಲ್ಲ ಆಲ್ಮೋಸ್ಟ್ ಬಂದಿತ್ತು. ಯಾಕೋ 10 ಡೇಸ್ ಆಗ್ತದೆ ಅಂತೇನೋ, ಬಿಸಿಲು ಜಾಸ್ತಿ ಆಗ್ತಿದೆ, ಉಪ್ಪು ನೀರಿನ ಗಾಳಿಗೋ ಏನೋ ಗೊತ್ತಿಲ್ಲ, ಗಿಡ ಎಲ್ಲ ಹಳಕ್ತಾ ಇದೆ. ಸ್ವಲ್ಪ ಬೇಜಾರು ಮಾಡಿದ್ದಾರೆ ನೀವು ಜಾಸ್ತಿ ಇಲ್ಲಿ ಗಿಡ ತರ ಮೊನ್ನೆ ಅಂದ್ರೆ ಎತ್ಕೊಳಕ್ ಹೋಗೋದಿಕ್ಕೆ ಸೆವೆನ್ ಗಿಡ ತರ ಅಂತಂದು ಮೊನ್ನೆ ಮೊದ್ಲೇ ಹೇಳ್ಕೊಳ್ತಿದ್ವಿ ಸಂಜೆ ಅಂತ. ಅವ್ಳಿಗೆ ಯಾವುದೇ ಹೂವಿನ ಗಿಡ ತೆಗೆಸ್ಬೇಡ, ಇಲ್ಲೆಲ್ಲ ಸರ್ವೈವ್ ಆಗುತ್ತೆ ಅಂತ ಅನ್ಕೊಂಡು. ಇವಾಗ ಗುಲಾಬಿ ಗಿಡ ನೋಡಿದ್ರೆ ಅನ್ಸುತ್ತೆ ಹೌದು ಅಂತ. ಸುಮಾರು ತರ ಇದೆ, ಎಕ್ಸೋರ ಫ್ಲವರ್ಸ್ ಸುಮಾರು ಕಲರ್ ಅಲ್ಲಿ ಇದೆ ಮಮ್ಮಿದು. ಪಿಂಕ್ ಪಿಂಕ್ ಅಲ್ಲೇ ಎರಡ್ ತರ ಪಿಂಕ್ ಇದೆ, ಸ್ಮಾಲ್ ಬೇರೆ ಇದೊಂದು ಬೇರೆ.
ಈಚ ಆರೆಂಜ್ ಖುಷಿ ಆಗುತ್ತೆ. ಹೂವಿನ ಗಿಡ ನೋಡುವಾಗ ಗುಲಾಬಿ ಗಿಡ ನೋಡುವಾಗ ಇಷ್ಟು ಖುಷಿ ಆಗ್ತಿತ್ತು, ಇವಾಗ ಅದು ಬೇಜಾರು ಹೋಗ್ತಿದೆ, ಅಯ್ಯೋ ಚೆನ್ನಾಗಿ ಬೆಳೆಸಿ ಹಿಂಗಾಯ್ತಲ್ಲಪ್ಪ ಅಂತ. ಹಾಯ್, ಬೆಳಗಿನ ಸಿಚುವೇಶನ್ಸ್ ನೋಡಿ, ನಾನಿವತ್ತು ಪೂಜೆ ಮಾಡೋದೇ ಡೌಟು ಅಂದ್ಕೊಂಡೆ, ಏನೋ ದೇವ್ರ ದಯೆ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಯಿತು. ಇವಾಗ ಪೂಜೆ ಮುಗಿದಿದೆ, ಪೂಜೆ ತಯಾರಿ ನಡೀತಿದೆ, ಬನ್ನಿ ಪೂಜೆ ನೋಡೋಣ. ಮನೇಲಿ ಹೇಳಿದ್ದೆ ನಿಮಗೆ ಲಾಸ್ಟ್ ವೀಕ್ ಅದರಲ್ಲಿ, ಇವತ್ತು ನನ್ನ ರಾಜರಾಜೇಶ್ವರಿ ವ್ರತ ಲಾಸ್ಟ್, ಸೊ ಎಲ್ಲ ತಯಾರಿ ಆಗಿದೆ. ಇವತ್ತು ಅಂದ್ಕೊಂಡಿರಲಿಲ್ಲ ನಾನು ಪೂಜೆ ಮಾಡ್ತೇನೆ ಅಂತ, ಯಾಕಂದ್ರೆ ಬೆಳಗ್ಗೆ ಎದ್ದು ಬಂದು ಸೆಗೆಂಡ್ಲಿ ಜ್ವರ ಬಂದಿತ್ತು ಸ್ವಲ್ಪ. ಓಕೆ, ಹಿಂಗೋ ಸುಧಾರಿಸ್ಕೊಂಡು ಮಾಡ್ತಾ ಇದ್ದೇನೆ. ಇದು ಲಾಸ್ಟ್ ವ್ರತ ಇರೋದು ಮಧ್ಯೆ, ಆಮೇಲೆ ಬೇರೆ ಬೇರೆ ಹೀಗೆ ಅದು ಇದು ಬರುತ್ತೆ, ಮತ್ತೆ ಒಂದು ಇಡೋಕ್ಕಾಗಲ್ಲ ಅಂತಂದು ಇದು ನೋಡಿ ಲಾಸ್ಟ್ ವ್ರತಕ್ಕೆ ಲಾಸ್ಟ್ ವ್ರತದ ದಿನ 24 ಹಿಂದೆ ಆರಂಭ ಮಾಡಬೇಕು, ಎಲ್ಲಾನು ರೆಡಿ ಇದೆ. ಇವತ್ತು ನನ್ನ ತುಂಬ ಸೂಪರ್ಗೆ ಎಲ್ಲ ಮನೆಯಲ್ಲಿ ಸ್ವಲ್ಪ ಅಂತ ಹೇಳ್ಬೋದು, ಯಾಕಂದ್ರೆ ಬೆಳಿಗ್ಗೆ ಕಂಡೀಷನ್ ನೋಡಿದ್ರೆ ಇವತ್ತು ಮಾಡೋಕ್ಕಾಗಲ್ಬೇನೆ ನಮಗೆ ಅಂತಾನೆ ಅನ್ಕೊಂಡೆ. ಏನೋ ದೇವ್ರ ದಯೆ, ಇವಾಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ, ಅಷ್ಟೇ ಮಾಡ್ತಾ ಇದ್ದೇನೆ. ಮೋಸ್ಟ್ಲಿ ವೆದರ್ ಪ್ರಾಬ್ಲಮ್ ಆಯಿತು ಏನೋ ಗೊತ್ತಿಲ್ಲ, ತುಂಬ ಟೈಮಿಂದ ನಾನು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಸಡನ್ಲಿ ಮೊನ್ನೆ ಫ್ರೆಂಡ್ ಮದುವೆ ಇತ್ತು, ಅದಕ್ಕೆಲ್ಲ ಹೋದೆ, ಅದರಿಂದ ಆಯಿತು. ಹೋದಾಗ ಐಸ್ ಕ್ರೀಮ್ ತಿಂದು ಅದಕ್ಕೆ ಆಯಿತು ಏನೋ ಗೊತ್ತಿಲ್ಲ. ಆದರೂ ಸ್ವಲ್ಪ ನಂದು ಜ್ವರ ನಮಗೆ ಬಂದರೆ ಪ್ರಾಬ್ಲಮ್ ಇಲ್ಲ, ಮತ್ತು ಮಗು ಇರೋದ್ರಿಂದ ಒಂದು ಚಳಿ ಸಾಕಾಗ್ತದೆ, ಒಂದು ದಿವಸ ಮಳೆ ಬಿಸಿಲು ಇದೆಲ್ಲ ಇರೋದ್ರಿಂದ ಜಾಸ್ತಿ ಪ್ರಾಬ್ಲಮ್ ಅನ್ಸುತ್ತೆ. ಸಮಯ ತಂದು ಮಾಡಿದ ಏನಂದ್ರೆ ಅಷ್ಟೇ ಬರ್ತೀನಿ. ದಿನದಂದು ಅಮ್ಮನ ಪೂಜೆ ಇವಾಗ ಆಗುತ್ತೆ, ನಮ್ಮ ಪೂಜೆ ಎಲ್ಲ ರೆಡಿಯಾಗಿದೆ ಇವತ್ತು. ಮತ್ತು ದಿನ ಆದರೆ 2-11 ದೀಪ ಹಚ್ಚಬೇಕು, ಇವತ್ತು 3-11 ದೀಪ ಹಚ್ಚಬೇಕು ವಿವಾಹ ಕಾಲದಲ್ಲಿ ಪೂಜೆ. ಇವತ್ತು ವ್ರತ ಲಾಸ್ಟ್ ಆಗಿರೋದ್ರಿಂದ ನೈವೇದ್ಯ ಕೂಡ ಆಗಬೇಕು ದೇವರಿಗೆ, ನೈವೇದ್ಯಕ್ಕೆ ಹೆಸರುಗಳು ಅಕ್ಕಿಯೆಲ್ಲ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನೈವೇದ್ಯ ರೆಡಿ ಮಾಡಬೇಕು ಮಧ್ಯಾಹ್ನ. ಲಾಸ್ಟ್ ಪೂಜೆ ದಿನ ಮಾತ್ರ ಪೊಂಗಲ್ ನೈವೇದ್ಯ ಆಗಬೇಕು ದೇವರಿಗೆ, ಬೇರೆ ದಿವಸ ಏನಾಗಿಲ್ಲ, ಬೇರೆ ಇದಾಗಬೇಕಂತ ಬೇರೆಯಾಗಿ ನೈವೇದ್ಯ ಮಾಡ್ತೀನಿ. ಇದೇನು ಅಂತ ಕಷ್ಟದ ಕೆಲಸನೇ ಏನಿಲ್ಲ, ಈಸಿಲಿ ಮಾಡ್ಬೋದು. ಅದು ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇದ್ದದ್ರಿಂದ ಸ್ವಲ್ಪ ಸುಸ್ತು ಅನಿಸ್ತಿದೆ ಅಷ್ಟೇ, ಸುತ್ತ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಮಾಡ್ಕೊಂಡು ಬರ್ಬೋದು. ಹಾಯ್ ನೋಡಿ, ರೆಡಿ ಇದೆ ನಮ್ದು, ರಾಜರಾಜೇಶ್ವರಿ ರೆಡಿಯಾಗಿ ಕೂತಿದ್ದಾಳೆ, ಪೂಜೆ ಮಾಡೋಣ. ಇವತ್ತು 3 ದೀಪ, 24 ಹಾರ ಮಾಡಿ ಹಾಕ್ಬೇಕು ಲಾಸ್ಟ್ ವ್ರತ ಅಂದ್ರಿಂದ. ಪೂಜೆಗೆಲ್ಲ ರೆಡಿ ಇದೆ, ಅಲಂಕಾರ ಮುಗ್ದಿದೆ, ಪೂಜೆ ಮಾಡೋದೊಂದೇ ಬಾಕಿ ಎಲ್ಲ ಆಗಿದೆ. ಯಾಕೋ ಇವತ್ತು ಮಗ ಸ್ವಲ್ಪ ಗಲಾಟೆ ಮಾಡ್ತಿದ್ದಾನೆ, ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ನಿದ್ದೆ ಬರೋ ಟೈಮ್ ಆಗಿದೆ, ನಿದ್ದೆ ಮಾಡೋಕು ರೆಡಿ ಇಲ್ಲ. ಪೂಜೆ ಮುಗಿದ ನಿದ್ದೆ ಮಾಡಲ್ಲ, ಪೂಜೆ ಮಾಡ್ಬೇಕು ಇವಾಗ. ಯಾರು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ ಅನ್ನೋ ತರ ಹಠ ಮಾಡ್ತೀನಿ. ಇನ್ ನಂಬಕ್ಕೆ ಆಗ್ತಿಲ್ಲ, ಒಂದ್ಸಲ ಮಾಡ್ತಾನೆ ಒಂದ್ಸಲ ಆಗ್ತಾನೆ, ಎರಡು ಮಾಡ್ತಿದ್ದೆ ಜೊತೆ ಜೊತೆಲ್ಲ. ಇವತ್ತು ಪೊಂಗಲ್ ನೈವೇದ್ಯ, ನೈವೇದ್ಯ ಕೂಡ ರೆಡಿಯಾಗಿದೆ, ಎಲ್ಲ ಇದೆ. ಇವಾಗ ಓದಿದ್ರೆ ಮಂತ್ರ ಓದಿ ಪೂಜೆ ಮಾಡೋದು. Thank you.
ಅಂತೂ ಇವತ್ತಿನ ವ್ರತ ಮುಗ್ದಿದೆ ನೋಡಿ. ರಾಯರು ನಿದ್ರೆ ಬರೋದ್ ಬಿಟ್ಕೊಂಡು ಮಾಡೋದ್ ಬಿಟ್ಕೊಂಡು ಕುತ್ಕೊಂಡು ಕಾಯ್ತಾ ಇದ್ರು ಪೂಜೆಗೆ. ತೀರ್ಥ ಬೇಡ ಬಾಬು, ಹೊರಟಿಯಲ್ಲ ತೀರ್ಥ. ಚುಪ್ ಚುಪ್ ಮಾಡ್ತೀಯಾ ತೀರ್ಥ ಅಂದ್ರೆ ಚಪ್ ಚಪ್ಪ ಸ್ಮೈಲ್. ತೀರ್ಥ ಕೊಡು ತನಕ ಇಲ್ಲಿಂದ ಎದ್ದೋಗುದಿಲ್ಲ. ಅಮ್ಮಮ್ಮ ಎತ್ಕೊಂಡು ಹೋದ್ರೇಳಿ ಇವನ್ ಗಲಾಟೆ. ತೀರ್ಥ ಬೇಕಾ ಕೊಡುವ ಇರಿ ಒಂದ್ ನಿಮಿಷ, ವಿಷದ ಕೊಡ್ತಮ್ಮ. ಎಲ್ಲೆಲ್ಲಿ ಏನಿದೆ ಎಲ್ಲ ನೋಡ್ತಾ ಕೂತಿದೆ ಈಗ.